ಕಲ್ಪವೃಕ್ಷ ಪ್ರತಿಯೊಬ್ಬರಿಗೂ ಒಂದು ಜೀವನಕ್ಕೆ ಒಂದು ಆಸರೆ, ತಿಂಗಳ ತಿಂಗಳ ಒಂದು ಇನ್ಕಮ್ ಬರ್ತಲೇ ಇರುತ್ತೆ. ಒಂದು ಕಲ್ಪವೃಕ್ಷ ಮರದ ಬಗ್ಗೆ ಮಾತಾಡೋಣ. ಇವತ್ತು ಉತ್ಲುಗೆರೆ ವಿಲೇಜು, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿ ಇದ್ದೀವಿ. ಇದು ಪ್ರತಿಯೊಬ್ಬರಿಗೂ ಗೊತ್ತು, ಒಂದು ಅದೇ ಕಲ್ಪವೃಕ್ಷ ಅಂದರೆ ಎಷ್ಟು ವೆರೈಟಿ ಬರುತ್ತೆ ಇಂಡ್ಯಾದಲ್ಲಿ ಅಂದರೆ, ನಾರ್ಮಲಾಗಿ ಹಳ್ಳಿ ತಕ್ಕನಾಗೆ ಒಂದು ನಾಟಿ ಗಿಡ ಬರುತ್ತೆ, ಆಮೇಲೆ ಪ್ಲಸ್ ಒಂದು ಡಿಜೆ ಹೈಬ್ರಿಡ್ ಅಂತ ಒಂದು ಇಂಡಿಯಾ ಲೆವೆಲಲ್ಲಿ ಹೋಗ್ತಾ ಇದೆ, ಆಮೇಲೆ ಡಾರ್ಫ್ ಇನ್ ಟು ಟಾಲ್ ಕರ್ನಾಟಕದಲ್ಲಿ ಒಂದು ಚಂದ್ರಶೇಖರ್ ಗತ್ತಿ ಅಂತ ಡಾರ್ಫ್ ಇಂಟ್ ಅಂತ ಟಾಲ್ ಅಂತ ಒಂದು ಮಾಡ್ಕೊಡ್ತಾ ಇದ್ದಾರೆ. ಅದೇ ಇಲ್ಲೊಬ್ಬರು ಫಾರ್ಮರು ಉತ್ಲಿಗೆರೆ ವಿಲೇಜಲ್ಲಿ ಅರುಣ್ ಪಾಟೇಲ್ ಸರ್ ಒಂದು ವರ್ಕ್ ಮಾಡ್ತಾ ಬೆಂಗಳೂರಲ್ಲಿ. ಇಲ್ಲಿ ಒಂದು ಎಕರೆಗೆ ಈ ಒಂದು ತೋಟ ಮಾಡಿದ್ದಾರೆ. ಇಲ್ಲಿ ಇವರು ಯಾವ ಥರ ಮಾಡಿದರೆ, ಒಂದು ಎಕರೆಗೆ 90 ರಿಂದ 100 ಗಿಡ ನೆಟ್ಟಿದ್ದಾರೆ ಡಾರ್ಫ್ ಇಂಟು ಟಾಲು. ನಾನು ಮಂಗಳೂರಲ್ಲಿ ತೋರಿಸಿದ್ದು ಒಂದು ಎಕರೆಗೆ 180 ಗಿಡ, ಇವರು ಒಂದು ಎಕರೆಗೆ 100 ಡಾರ್ಫ್ ಇಂಟು ಟಾಲ್ ನೆಟ್ಟಿದ್ದಾರೆ. ಪ್ಲಸ್ ಒಂದು 1000 ಒಂದು ಬಾಳೆನೂ ಬೆಳೆದಿದ್ದಾರೆ. ಬಾಳೆ ಎಲ್ಲರೂ ನಾರ್ಮಲಾಗಿ ಬಾಳೆ ನೋಡ್ಬೋದು, 1000 ಗಿಡ ಹಾಕಿ ಹಾಕಿರ್ತಾರೆ, ಆದರೆ ಇವರು ಬಾಳೆನೂ ಒಂದು 1000 ಗಿಡ ಹಾಕಿದ್ದಾರೆ. ಪ್ಲಸ್ಸು ನಿಮಗೆ ಟೀಕು, ಮಹಾಗನಿ, ಆಮೇಲೆ ಇದು ಸಿಲ್ವರು, ಆಮೇಲೆ ನಿಂಬೆ, ಮಾವು, ಆಮೇಲೆ ಪ್ಲಸ್ ನೇರಳೆ ಹಣ್ಣು, ಪ್ರತಿಯೊಂದು ಗಿಡನೂ ಹಾಕಿದ್ದಾರೆ. ಒಂದು ಪ್ರಾಪರಾಗಿ ಒಂದು ಎಜುಕೇಷನ್ ಆಗ್ಬೋದು, ನೋಡ್ಬೋದು. ಡಾರ್ಫಿನ್ ಟೋಟಾಲು ಇದೊಂದು 4 to 5 ಇಯರ್ಸ್ ಇರ್ಬೋದು. ಇದಕ್ಕೆ ಎಷ್ಟು ಫಸಲು ಕೊಡ್ತಾ ಇದೆ, ಪ್ರತಿಯೊಂದು ಒಂದು ನಾಲೆಜ್ ತೊಗೊಳ್ಳೋಣ. ಏನು ಇದ್ರ ವಿಶೇಷತೆ, ಏನು ಇವ್ರಿಗೆ ಯಾರು ಹೇಳಿದ್ದು ಅಂತ. ಪ್ಲಸ್ ನಮಗೊಂದು ಇವರೇ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಡಾರ್ಫಿನ್ ಟೋಟಾಲ್ ಅಂತ. ಒಂದು ತುಂಬ ದಿನಗಳಿಂದ ಮಾತಾಡ್ತಾ ಇದ್ವಿ. ಪ್ಲಸ್ ಇವರೊಂದು ಒಂದು ಮಿನಿಮಮ್ ಒಂದು 5 ವರ್ಷ ಆಯ್ತಂತೆ ಡಾರ್ಫಿನ್ ಟೋಟಾಲ್ ಹಾಕಿ ಯಾವ ಥರ ಇಳುವರಿ ಬಂದಿದೆ ಅದು ಪ್ರತಿಯೊಂದು ಒಂದು ನೋಡೋಣ. ಅವ್ರದ್ದು ತೋಟನ, ಎಲ್ಲ ತೋಟನ ಒಂದು ವಿಸಿಟ್ ಮಾಡೋಣ ಡಾರ್ಫಿನ್ ಟೋಟಾಲ್ನ. ಯಾಕಂದರೆ ಫಾರ್ಮರ್ ಒಂದು ಎಜುಕೇಷನ್ ಆಗಬೇಕಾಗುತ್ತೆ. ಏನಕ್ಕೆ ಅಂದರೆ ನಾರ್ಮಲಾಗಿ 40 ನೀಡೋದಕ್ಕಿಂತ ಈ ಥರ ತೋಟಗಳು ವಿಸಿಟ್ ಮಾಡಬೇಕಾಗುತ್ತೆ. ಡಾರ್ಫ್ ಇಂಟು ಟಾಲು ನಾನು ಹೇಳ್ದಂಗೆ ಈ ಒಂದು ತಿಂಗಳ ಒಂದು ಆದಾಯನೂ ತಂದುಕೊಡುತ್ತೆ. ನಾಟಿನೂ ಮಾಡ್ಕೊಳ್ಳಿ, ಬೇಕಾದ್ರೆ ಬಾಡ್ರಿ ಮಾಡಿಕೊಂಡು ಒಳಗಡೆ ಈ ಥರ ಒಂದು ನಿಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಇನ್ಕಮ್ ಬೇಕಾಗುತ್ತೆ. ಇವರು ಬಾಳೆ ಇರ್ಬೋದು, ಡಾರ್ಫ್ ಇಂಟು ಟಾಲ್ ಇರ್ಬೋದು, ಒಂದು ನಾಲೆಡ್ಜ್ ಆಗಿ ತಿಳ್ಕೊಬೇಕಾಗುತ್ತೆ. ನೋಡ್ಬೋದು ಎಷ್ಟೆಷ್ಟು ಗಿಡಕ್ಕೆ ಒಂದು ಇಳುವರಿ ಒಂದು ಸ್ಟಾರ್ಟ್ ಆಗಿದೆ. ಒಂದು ಹಲ್ವಾರು ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತಾಡೋಣ. ನೀವು ಒಂದು ಎಕರೆಗೆ ಟೀಕ್ ಹಾಕೋಬಿಟ್ಟು 400 ಗಿಡ ಹಾಕೋಬಿಟ್ಟು 500 ಗಿಡ ಹಾಕೋಬಿಟ್ಟು ಅದು ಸಪೋರ್ಟ್ ಮಾಡೋಲ್ಲ. ಈ ಥರ ಒಂದು ಮಿಶ್ರ ಬೆಳೆಗಳನ್ನ ಬೆಳೀರಿ, ನೀವು ಸಕ್ಸಸ್ ಆಗಿ ಕಲ್ಪವೃಕ್ಷ ನಿಮ್ಮನೇನು ಭಾಳ ಬೆಳಗುತ್ತೆ. ನಾ ಎಲ್ಲರೂ ಒಂದು ಕಾಪಾಡುತ್ತೆ ಒಂದು ಕಲ್ಪವೃಕ್ಷ. ನೋಡ್ಬೋದು ಇದರಲ್ಲಿ ಯಾವ ಥರ ಒಂದು ಹೊಂಬಾಳೆಗಳು ಬರ್ತಾ ಇದೆ ಅಂತ. ಈ ತೋಟ ನೋಡೋಕ್ಕೆ ಚೆನ್ನಾಗಿದೆ. ಇವ್ರ ಹತ್ರ ಒಂದು ಎಕರೆ ಜಮೀನಲ್ಲಿ ನೀವು ನೋಡ್ಬೋದು ಹಲವಾರು ಬೆಳೆಗಳನ್ನು ಬೆಳೆದಿದ್ದಾರೆ. ಇವ್ರ ತೋಟನ ಒಂದು ವಿಸಿಟ್ ಮಾಡೋಣ, ಒಂದು ಖುಷಿ ವಿಚಾರ. ಈ ಥರ ಒಂದು ಪ್ರಾಪರಾಗಿ ಒಂದು ನೀವೊಂದು ಎಜುಕೇಟೆಡ್ ಆಗಿ ನೀವು ಸಕ್ಸಸ್ ಕಾಣಿ, ನಿಮ್ಮ ಬಾಳಿಗೂ ಒಂದು ಕಲ್ಪವೃಕ್ಷ ಎಲ್ಲ ಹೇಳಿ ಕೇಳಿ ಎಲ್ಲ ಥರನೂ ಒಂದು ಇನ್ಕಮ್ ಕೊಡುತ್ತೆ. ಇದ್ರಲ್ಲಿ ಕಲ್ಪವೃಕ್ಷ ಒಂದರಲ್ಲಿ ಒಂದು ಇದ್ರ ಇರೋದ್ರಿಂದ ಹಿಡಿದು ಒಂದು ಲಾಸ ಇಲ್ಲ, ನಿಮ್ಮ ಜೀವನಕ್ಕೆ ಒಂದು ಆಧಾರ ಆಗುತ್ತೆ. ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಇವ್ರ ತೋಟದಲ್ಲಿ ಅರುಣ್ ಪಾಟೇಲರ ಹತ್ರ ಆಗ್ತಾರೆ, ಒಂದು ಎಜುಕೇಷನ್ ಆಗಿ ಒಂದು ಸಕ್ಸಸ್ ಕಾಣಿ, ಇವ್ರು ಒಂದು ಎಕರೆಲ್ಲಿ ಏನೆಲ್ಲ ಡಿಸೈನ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ, ಬನ್ನಿ. ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶ್ಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು